ಆಪರೇಷನ್ ಕಮಲದ ತಂತ್ರಕ್ಕೆ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಪ್ರತಿತಂತ್ರವನ್ನು ಹೂಡಿದ್ದಾರೆ. ಆಪರೇಷನ್ ಕಮಲವನ್ನು ವಿಫಲಗೊಳಿಸುವುದಕ್ಕೆ ಸಿಎಂ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಆಪರೇಷನ್ ಕಮಲಕ್ಕೆ ಒಳಗಾದವರು ರಿಸೈನ್ ಮಾಡಬೇಕು, ಆದರೆ ರಾಜೀನಾಮೆ ಕೊಡೋದಕ್ಕೆ ಅವರು ಸ್ಪೀಕರ್ ಹತ್ರನೇ ಬರಬೇಕು. ಸ್ಪೀಕರ್ ಇಲ್ಲದೇ ಇದ್ದರೆ ಯಾರಿಗೆ ರಾಜೀನಾಮೆ ಕೊಡ್ತಾರೆ? ಸ್ಪೀಕರ್ ರಮೇಶ್ ಕುಮಾರನ್ನು ಫಾರಿನ್ ಟ್ರಿಪ್ಗೆ ಕಳಿಸೋದಕ್ಕೆ ದೋಸ್ತಿಗಳು ಚಿಂತನೆಯನ್ನು ನಡೆಸಿದ್ದಾರೆ. ಸ್ಪೀಕರ್ ವಾಪಸ್ಸಾಗೋವರೆಗೂ ರಾಜೀನಾಮೆ ಸಲ್ಲಿಸೋದಕ್ಕೆ ಕಾಯಲೇಬೇಕು. ಅಷ್ಟರೊಳಗೆ ಕೆಲವು ಬಿಜೆಪಿ ಶಾಸಕರನ್ನು ತನ್ನ ಕಡೆ ಸೆಳೆಯೋದಕ್ಕೆ ದೋಸ್ತಿಗಳು ಚಿಂತನೆಯನ್ನು ಮಾಡಿದ್ದಾರೆ. ಆದರೆ ಫಾರಿನ್ ಟ್ರಿಪ್ ಹೋಗೋದಕ್ಕೆ ಸ್ಪೀಕರ್ ರಮೇಶ್ ಕುಮಾರ್ ಒಪ್ತಾರ ಸದ್ಯದ ಪರಿಸ್ಥಿತಿಯಲ್ಲಿ ಅನ್ನೋದು ಪ್ರಶ್ನೆಯಾಗಿದೆ. ಎಸ್, ಈ ಆಪರೇಷನ್ ಫೇಲ್ ಮಾಡೋದಕ್ಕೆ ದೋಸ್ತಿಗಳು ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದಾರೆ. ಜೊತೆಗೆ ಡಿ ಕೆ ಶಿವಕುಮಾರ್ ಮುಂಬೈಗೆ ಅತೃಪ್ತ ಶಾಸಕರನ್ನು ವಾಪಸ್ ಕರ್ಕೊಂಬರೋಕ್ಕೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಇನ್ನು ಕೆ ಸಿ ವೇಣುಗೋಪಾಲ್ ಇವತ್ತು ಸಭೆಯನ್ನು ನಡೆಸ್ತಾ ಇದ್ದಾರೆ. ಇದರ ಮಧ್ಯೆ ಬಿ ಜೆ ಪಿಯ ಶಾಸಕರ ಸಭೆ ಆರಂಭ ಆಗುತ್ತೆ, ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರ ಸಮ್ಮುಖದಲ್ಲಿ. ಈ ಎಲ್ಲ ಇವತ್ತಿನ ಬೆಳವಣಿಗೆಗಳ ಬಗ್ಗೆ, ಸಂಕ್ರಾಂತಿಯ ಕ್ರಾಂತಿಯ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು, ಇನ್ಪುಟ್ಸನ್ನು, ವಿವಿಧ ಆಯಾಮಗಳಲ್ಲಿ ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಶಿವು ಜೋಹಳಿ ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಶಿವು, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮಗೆ. ಅದರ ಜೊತೆಗೆ ರಾಜ್ಯ ರಾಜಕಾರಣದಲ್ಲಿ ಸಂಕ್ರಾಂತಿ ಆಗುತ್ತಾ ಅಥವಾ ಕ್ರಾಂತಿ ಆಗುತ್ತಾ ಅನ್ನುವಂತಹ ಅನೇಕ ದಿನಗಳ ಊಹಾಪೋಹಕ್ಕೆ ಇವತ್ತು ತೆರೆ ಬೀಳುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಸಾಕಷ್ಟು ಆಯಾಮಗಳ ಬೆಳವಣಿಗೆಗಳನ್ನು ನೋಡ್ತಾ ಇದ್ದೀವಿ, ಏನಾಗುತ್ತೆ ಅಂತ. ಖಂಡಿತವಾಗ್ಲೂ ಗುರುಪ್ರಸಾದ್, ಯಾಕೆಂದರೆ ಸಂಕ್ರಾಂತಿಗೆ ಡೆಡ್ಲೈನ್ ಕೊಟ್ಟಿರುವಂಥ ಬಿ ಜೆ ಪಿ ನಾಯಕರು ಏನಿದ್ರು, ಈಗ ಸಂಕ್ರಾಂತಿ ಹಬ್ಬ ಬಂದಿದೆ, ಜೊತೆಗೆ 17ರವರೆಗೆ ಟೈಮ್ ಇದೆ, ಅಂದರೆ ಎರಡು ದಿನಗಳ ಕಾಲ ಇನ್ನೂ ಸಮಯ ಇದೆ ಬಿ ಜೆ ಪಿಯ ಒಂದು ಡೆಡ್ಲೈನ್ಗೆ. ಸೊ ಈಗಾಗಲೇ ಬಿ ಜೆ ಪಿ ನಾಯಕರು ಕೂಡ ಆಪರೇಷನ್ ಕಮಲವನ್ನು ಯಾವ ರೀತಿಯಾಗಿ ನಡೆಸಬೇಕು, ಜೊತೆಗೆ ಕಾಂಗ್ರೆಸ್ ಶಾಸಕರನ್ನು ಯಾವ ರೀತಿಯಾಗಿ ಬೆಂಗಳೂರಿಗೆ ಒಟ್ಟುಗೂಡಿಸಿ ಅವರನ್ನು ಕರ್ಕೊಂಡು ಹೋಗಬೇಕು, ಅವರನ್ನು ರಿಸೈನ್ ಮಾಡಿಸ್ಬೇಕು ಅವರ ಬಳಿ ಅನ್ನುವಂತಹ ಒಂದು ಕ್ಯಾಲ್ಕುಲೇಟನ್ನು ಮಾಡೋದಕ್ಕೆ ಈಗಾಗಲೇ ಕಾರ್ಯತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ. ಜೊತೆಗೆ ಎಲ್ಲಿ ನಾವು ಆಪರೇಷನ್ ಕಮಲವನ್ನು ಮಾಡ್ತಾ ಇದ್ದೀವಿ, ಅದೇ ರೀತಿಯಾಗಿ ಆಪರೇಷನ್ ಹಸ್ತವನ್ನು ಕಾಂಗ್ರೆಸ್ ನಾಯಕರು ಮಾಡ್ತಾರೆ ಅನ್ನುವಂತಹ ಒಂದು ಅನುಮಾನದಲ್ಲಿ ತಮ್ಮ ಎಲ್ಲ ಶಾಸಕರನ್ನು ಕೂಡ ಈಗ ಗುರುಗಾಂವ್ನ ಐ ಟಿ ಸಿ ಗ್ರ್ಯಾಂಡ್ ಭಾರತ್ನಲ್ಲಿ ಇಟ್ಟಿದ್ದಾರೆ. ಐಷಾರಾಮಿ ಒಂದು ವಾರಗಳವರೆಗೆ ಅವರನ್ನು ಹೋಟೆಲ್ನಲ್ಲಿ ಕಾದಿಡುವಂಥ ಒಂದು ಪ್ರಯತ್ನವನ್ನು ಕೂಡ ಈಗ ಬಿ ಜೆ ಪಿ ನಾಯಕರು ಮಾಡ್ತಾ ಇದ್ದಾರೆ. ಇದರ ಒಂದು ಮುಂದುವರಿದ ಭಾಗವಾಗಿ ಈಗ ಕಾಂಗ್ರೆಸ್ ನಾಯಕರು ಕೂಡ ತಮ್ಮ ಶಾಸಕರು ಯಾರೆಲ್ಲ ಬಿ ಜೆ ಪಿ ಆಪರೇಷನ್ ಕಮಲಕ್ಕೆ ಒಳಗಾಗಿದ್ದಾರೆ ಅವರನ್ನು ಯಾವ ರೀತಿಯಾಗಿ ನಾವು ಸೇವ್ ಮಾಡಬೇಕು, ಜೊತೆಗೆ ಮತ್ತೆ ಅವರನ್ನು ಮನವೊಲಿಸಿ ಅವರನ್ನು ವಾಪಸ್ ಕರ್ಕೊಂಡು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ನಾಯಕರು ಈಗಾಗಲೇ ಬೇರೆ ಬೇರೆ ಕಾರ್ಯತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ. ರಾಹುಲ್ ಗಾಂಧಿಯವರ ಸೂಚನೆಯ ಮೇಲೆ ಈಗ ರಾಜ್ಯ ಉಸ್ತುವಾರಿ ವೇಣುಗೋಪಾಲ್ ಅವರು ಕೂಡ ಈಗಾಗಲೇ ನಿನ್ನೆ ತಡರಾತ್ರಿ ಅವರು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯನವರ ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯ, ಡಿ ಸಿ ಎಂ ಪರಮೇಶ್ವರ್, ಜೊತೆಗೆ ಕೆ ಪಿ ಸಿ ಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹಾಗೆ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಅವರ ಜೊತೆ ವೇಣುಗೋಪಾಲ್ ಅವರು ಸಭೆಯನ್ನು ನಡೆಸ್ತಾ ಇದ್ದಾರೆ. ಸಭೆಯಲ್ಲಿ ಶಾಸಕರನ್ನು ಮನವೊಲಿಸುವಂಥದ್ದು, ಜೊತೆಗೆ ಅವರನ್ನು ಕರೆತರುವಂಥ ಒಂದು ಪ್ರಯತ್ನವನ್ನು ಯಾವ ರೀತಿಯಾಗಿ ನಾವು ಮಾಡಬೇಕಾಗತ್ತೆ, ಮತ್ತು ಈಗಾಗಲೇ ಬಿ ಜೆ ಪಿ ನಾಯಕರು ಕೂಡ ಅವರನ್ನು ನಮ್ಮ ಒಂದು ಗಮನಕ್ಕೆ ಬಾರದೆ ಅವರನ್ನು ಕಾದಿಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಆ ಒಂದು ಚಕ್ರವ್ಯೂಹವನ್ನು ಯಾವ ರೀತಿಯಾಗಿ ನಾವು ಭೇದಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಕಾರ್ಯತಂತ್ರಗಳನ್ನು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಆರಂಭ ಆಗುತ್ತೆ ಗುರುಪ್ರಸಾದ್. ಆ ಒಂದು ಸಭೆಯಲ್ಲಿ ಕಾರ್ಯತಂತ್ರಗಳನ್ನು ಕೂಡ ವೇಣುಗೋಪಾಲ್ ಮಾಡೋದಕ್ಕೆ ಸಿದ್ಧತೆಯನ್ನು ನಡೆಸ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಹೇಳಿದರು, ಮುಂಬೈನಲ್ಲಿ ನಮ್ಮ ನಾಲ್ವರು ಶಾಸಕರು ಇರುವಂಥದ್ದು ನನ್ನ ಗಮನಕ್ಕೆ ಬಂದಿದೆ, ಅಂದರೆ ಉಮೇಶ್ ಜಾಧವ್ ಅವರು ಸೇರಿ ನಾಲ್ವರು ಶಾಸಕರು ಮುಂಬೈನಲ್ಲಿದ್ದಾರೆ, ರಮೇಶ್ ಜಾರಕಿಹೊಳಿ, ನಾಗೇಂದ್ರ ಅವರು ದೆಹಲಿಯಲ್ಲಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ನಿನ್ನೆ ನಡೆದಂಥ ಕಾಂಗ್ರೆಸ್ ನಾಯಕರ ಸಚಿವರ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪವನ್ನು ಮಾಡಿದರು. ಯಾವ್ಯಾವ ಕಾಂಗ್ರೆಸ್ ಶಾಸಕರು ವಿಮಾನದ ಮೂಲಕ ತೆರಳಿದ್ರು, ಆ ಒಂದು ಫ್ಲೈಟ್ ಟಿಕೆಟ್ ಆಧಾರದ ಮೇಲೆ ಆ ಒಂದು ಶಾಸಕರು ಇರುವಂತಹ ಒಂದು ಪ್ರದೇಶವನ್ನು ಅವರು ಭೇದಿಸಿದ್ರು. ಸೊ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಅವರನ್ನು ವಾಪಸ್ ತರುವಂಥ ಒಂದು ಹೊಣೆಯನ್ನು ನಿನ್ನೆಯ ಸಭೆಯಲ್ಲಿ ನೀಡಲಾಗಿತ್ತು. ಇವತ್ತು ಸಂಜೆ ಡಿ ಕೆ ಶಿವಕುಮಾರ್ ಅವರಿಗೆ ಫ್ಲೈಟ್ ಕೂಡ ಈಗ ನಿಗದಿಯಾಗಿದೆ. ಅಂದರೆ ಸಿಕಂದರಾಬಾದ್ನಲ್ಲಿ ಎರಡು ದಿನಗಳ ಕಾಲ ಇರಿಗೇಷನ್ ಕಾರ್ಯಕ್ರಮದ ಒಂದು ನೆಪವನ್ನು ಹಾಕಿಕೊಂಡು ಡಿ ಕೆ ಶಿವಕುಮಾರ್ ಅವರು ಸಂಜೆ ಮುಂಬೈಗೆ ತೆರಳ್ತಾ ಇದ್ದಾರೆ.
ಮುಂಬೈ 4 ಗಂಟೆಗೆ ಫ್ಲೈಟ್ ಫಿಕ್ಸ್ ಆಗಿದ್ರು ಕೂಡ ಡಿ ಕೆ ಶಿವಕುಮಾರ್ ಅವಧಿಗೂ ಮುನ್ನ ಇನ್ನೇನು 12 ಗಂಟೆಯ ವೇಳೆಗೆ ಅವರು ಮುಂಬೈಗೆ ತೆರಳುವಂಥ ಒಂದು ಸಾಧ್ಯತೆಗಳು ಕೂಡ ಇವೆ ಅನ್ನುವಂಥ ಒಂದು ಮಾಹಿತಿ ಈಗ ಬಂದಿದೆ ಗುರುಪ್ರಸಾದ್. ಸೊ ಏಕೆಂದರೆ ಅಲ್ಲಿರುವಂತಹ ಕಾಂಗ್ರೆಸ್ 4 ಶಾಸಕರನ್ನು ಮನವೊಲಿಸಿ ಅವರನ್ನು ಕರೆತರುವಂಥ ಒಂದು ಪ್ರಯತ್ನಕ್ಕೆ ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ಮುಂದಾಗಿದ್ದಾರೆ. ಸೊ ಅವರು ಮುಂಬೈಗೆ ತೆರಳುತ್ತಾ ಇದ್ದಾರೆ. ಮತ್ತೊಂದು ಕಡೆ ವೇಣುಗೋಪಾಲ್ ಅವರು ಬೆಂಗಳೂರಿನಲ್ಲಿ ರಾಜ್ಯ ನಾಯಕರ ಹಿರಿಯ ನಾಯಕರ ಜೊತೆ ಸಭೆಯನ್ನು ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ಸಿ ಎಂ ಕುಮಾರಸ್ವಾಮಿ ಜೊತೆಗೆ ಮಾಜಿ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಪರಮೇಶ್ವರ್ ಅವರು ಕೂಡ ಮತ್ತೊಂದು ಕಾರ್ಯತಂತ್ರಗಳನ್ನು ಈಗಾಗಲೇ ರೂಪಿಸಿದ್ದಾರೆ. ಅಂದರೆ ಒಂದು ವೇಳೆ ಏನು ನಮ್ಮ ಶಾಸಕರು ಏನು ಬಿ ಜೆ ಪಿ ಆಪರೇಷನ್ ಕಮಲಕ್ಕೆ ಭಾಗಿಯಾಗಿದ್ದಾರೆ ಅವರು ಈಗ ರಿಸೈನ್ ಮಾಡುವಂಥ ಒಂದು ಪ್ರಯತ್ನ ಹಂತಕ್ಕೂ ಕೂಡ ಬಂದಿದ್ದಾರೆ. ಅದರಲ್ಲಿ 5 ರಿಸೈನ್ ಮಾಡುವಂಥ ಒಂದು ನಿರ್ಧಾರವನ್ನು ಕೂಡ ಈಗ ತೆಗೆದುಕೊಂಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿಯ ಮೇಲೆ ಈಗ ಸ್ಪೀಕರ್ ಅವರಿಗೆ ಸಾಕಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಯಾಕೆಂದರೆ ನೀವು ವಿದೇಶಿ ಪ್ರಯಾಣಕ್ಕೆ ನೀವು ಹೊರಡಿ ನೀವು ಒಂದು ವಾರ ಅಲ್ಲಿ ವಿದೇಶದಲ್ಲಿ ಇದ್ದರೆ ನಾವು ಹೇಗಿದ್ದರೂ ಶಾಸಕರು ಬಂದರೂ ಕೂಡ ನೀವು ರಿಸೈನನ್ನು ಅಕ್ಸೆಪ್ಟ್ ಮಾಡಬೇಕಾಗತ್ತೆ. ನೀವಿಲ್ಲದೆ ಅವರು ರಿಸೈನ್ ಮಾಡೋದಕ್ಕೂ ಸಾಧ್ಯವಿಲ್ಲ, ಅದು ಅಕ್ಸೆಪ್ಟ್ ಆಗೋದಿಲ್ಲ. ಈಗಾದರೆ ಬಿ ಜೆ ಪಿಯ ಆಪರೇಷನ್ ಕಮಲ ಕೂಡ ಒಂದು ಕಡೆ ವಿಫಲವಾಗುತ್ತೆ ಮತ್ತು ನಾವು ಅಷ್ಟರೊಳಗೆ ನಾವು ನಮ್ಮ ಶಾಸಕರನ್ನು ವಾಪಸ್ ಕರೆತರುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಇಲ್ಲವೇ ಬಿ ಜೆ ಪಿಯ ಶಾಸಕರನ್ನು ಕರೆತರುವ ಏನು ಆಪರೇಷನ್ ಹಸ್ತವನ್ನು ನಾವು ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತೇವೆ ಅನ್ನುವಂಥ ಒಂದು ಸಲಹೆಯನ್ನು ಕೂಡ ಈಗ ಸ್ಪೀಕರ್ ಅವ್ರಿಗೆ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ ಗುರುಪ್ರಸಾದ್. ಇನ್ನೊಂದು ಕಡೆ ಸ್ಪೀಕರ್ ಅವ್ರಿಗೆ ಸಾಕಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಒಂದು ವೇಳೆ ರಾಜೀನಾಮೆಯನ್ನು ಕೊಟ್ಟಿದ್ದೇ ಆದರೆ ಅದನ್ನು ನೀವು ಅಕ್ಸೆಪ್ಟ್ ಮಾಡಬೇಡಿ, ಅದನ್ನು ಅನರ್ಹಗೊಳಿಸಿ ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಸೊ ಹೀಗಾಗಿ ಇವರು ತಮ್ಮದೇ ಆದಂಥ ಕಾರ್ಯತಂತ್ರಗಳನ್ನು ಕೂಡ ಕಾಂಗ್ರೆಸ್ ನಾಯಕರು ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಬಿ ಜೆ ಪಿ ನಾಯಕರು ಕೂಡ ಈ ಬಾರಿ ಯಾವುದೇ ಕಾರಣಕ್ಕೂ ಕೂಡ ವಿಫಲವಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ತಮ್ಮದೇ ಆದಂಥ ಒಂದು ಸ್ಟ್ರಾಟಜಿಗಳನ್ನು ಮಾಡ್ತಾ ಇದ್ದಾರೆ ಗುರು. ಓಕೆ, ಥ್ಯಾಂಕ್ ಯು ಶಿವು ಮಾಹಿತಿಗೆ. ಎಸ್, ರಾಹುಲ್ ಹೇಳಿದ್ರು ಕೂಡ ದೆಹಲಿಯಲ್ಲಿ ಉಳ್ಕೊಂಡಿದ್ದಂಥ ವೇಣುಗೋಪಾಲ್ ಇದೀಗ ರಾತ್ರಿ ಬಂದಿದ್ದಾರೆ. ಸೊ ಎಲ್ಲ ಆಯಾಮಗಳಲ್ಲಿ ಕೂಡ ಬಿ ಜೆ ಪಿ ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು ತನ್ನ ಪ್ರಯತ್ನವನ್ನು ಮುಂದುವರೆಸಿದೆ.